Hey, what's up, guys? ಎಲ್ಲರಿಗೂ ಮತ್ತೊಂದು ಲಾಗ್ಗೆ ಸ್ವಾಗತ ಸುಸ್ವಾಗತ ಸೊ ಬೆಳಗಿನ ಜಾವ 4 ಗಂಟೆ ಆಗಿದೆ ನಾವು ಹೋಗ್ತಾ ಇದ್ದೀವಿ ಹೊಸಕೋಟೆ ಕಡೆ ಹೊಸಕೋಟೆ ಬಿರಿಯಾನಿ ತಿನ್ನೋಣ ಅಂತ ಯಾಕಂದ್ರೆ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ರೂಮಲ್ಲಿ ಗೇಮಿಂಗ್ ಸರ್ ಕೂತಿದ್ವಿ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಅಲ್ಲ ಗೈಸ್ ಕಿಪ್ಪಲಾರ್ಗೆ ಹೋಗಿದ್ದು ಸಕ್ಕತ್ ಅಜೀಬಾಗಿತ್ತು ಅದು ಡಿಸಾಸ್ಟರ್ ಅನ್ಕೊಂಡು ಬೇರೆ ಎಲ್ಲರೂ ಚೆನ್ನಾಗಿರೋ ಮೂಮೆಂಟ್ಸ್ ನೋಡೋಣ ಅನ್ಕೊಂಡು ಹೋಗ್ತಾ ಇದೀವಿ ಮತ್ತೆ ಮಂಚ ಸೊ ಅಷ್ಟೇ ಅದೇ ಫ್ಯಾಕ್ಟ್ ಹೇಳಬೇಕಾದ್ರೆ ನಿಜ ಫ್ಯಾಕ್ಟ್ ಆದ್ರೆ ಅದೇ ಹೋಗಿದ್ವಿ ಆನೆಸ್ಟ್ ಒಪಿನಿಯನ್ ಹೇಳಬೇಕಂದ್ರೆ ಫಸ್ಟ್ ಹಾಫ್ ಏನೋ ಇಷ್ಟ ಆಯ್ತು ಓಕೆ ಚೆನ್ನಾಗಿತ್ತು ಬಟ್ ಸೆಕೆಂಡ್ ಹಾಫ್ ಹಂಗೆ ಬೋರ್ ಆಯ್ತು ತುಂಬಾ ನಿದ್ದೆ ಇಳಿಯಂಗ ಆಗೋಯ್ತು ಸೊ ಅದೇ ಇದು ಸೊ ಅದಕ್ಕೆಲ್ಲ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗೋಣ ಅಂತ ಹೊಸಕೋಟೆಗೆ ಹೋಗ್ತಾ ಇದೀವಿ ಸೊ ಡೈರೆಕ್ಟ್ ಇನ್ನಲ್ಲಿ ಒಂದು ಟೀ ಸ್ಟಾಪ್ ಹಾಕ್ಬೇಕು ಅಲ್ಲಿ ಹಾಕಿ ಸಿಗ್ತೀನಿ ಬನ್ನಿ ಸೊ ಹೇ ಗೈಸ್ ಫೈನಲಿ ಗಾಡಿ ಓಡಿಸ್ಕೊಂಡು ಬಂದು ನಿಲ್ಲಿಸಿ ಇವಾಗ ಟೀ ಬ್ರೇಕು ಸೊ ಟೀ ಕುಡಿತಾ ಇದೀವಿ ಫೈನಲಿ ನಿಜ ಮೂವಿ ಎಕ್ಸ್ಪೆಕ್ಟೇಷನ್ಸ್ ಇದ್ದಿದ್ದೇನು ಬಟ್ ಅಲ್ಲಿ ಆಗಿದ್ದೆ ಬೇರೆ ನಾವು ಹೊಸಕೋಟೆ ದಮ್ ಬಿರಿಯಾನಿ ತಿನ್ಕೊಂಡೇ ಮಾತಾಡೋಣ ಮೂವಿ ಬಗ್ಗೆ ಸೊ ಲೈಟ್ ಇಂಟ್ರೊಡಕ್ಷನ್ಸ್ ಅಷ್ಟೇ ಇವಾಗ ಸದ್ಯಕ್ಕೆ ಟೀ ಜೊತೆ ಬೆಳಗಿನ ಜಾವ 4 ಗಂಟೆ ಗಂಟೆ ಅಂದ್ರೆ 4:20 ಆಗೋಗಿದೆ ಆಲ್ರೆಡಿ ಆಗ್ಲಿಂದ 4 ಗಂಟೆ ಅಂತಾನೆ ಇದ್ದೀನಿ ಹೊಸಕೋಟೆ ಟೋಲಲ್ಲಿ ಪೀಸ್ ಆಗಿ ಟೀ ಕುಡಿತಾ ಇದ್ದೀವಿ ಮುಗಿಸ್ಕೊಂಡು ಹೋಗೋಣ ಇನ್ನು ಯಾವುದಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿಲ್ಲ ಸೊ ಡೈರೆಕ್ಟ್ ಅಲ್ಲೇ ಹೋಗಿ ಬಿರಿಯಾನಿ ತಿಂತ ಮಾತಾಡೋಣ ಸೊ ಗೈಸ್ 6 ಗಂಟೆಗೆ ಓಪನ್ ಮಾಡಿದ್ದಾರೆ ಆಗ್ಲಿಂದ ಕಾದಿ 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 ನಿಜವಾಗ್ಲೂ ಸಾಕಾಗೆ ಹೋಗ್ಬಿಡ್ತು ನಿದ್ದೆನೆ ಮಾಡಿಬಿಟ್ಟಿದ್ವಿ ನಾನಂತೂ ನಾ ಇವ್ ನನ್ನ ಫ್ರೆಂಡ್ ಅಂತೂ ನಿದ್ದೆನೆ ಮಾಡಿಬಿಟ್ಟಿದೆ ಮನೋಜ್ ಎಲ್ಲ ಆದ್ಮೇಲೆ ನೋಡಿ ಅಲ್ಲಿ ಹೋಗಿ ಇವಾಗ ಓಪನ್ ಮಾಡಿದ್ರೆ 4 ಗಂಟೆಗೆ ಬಂದಿದ್ದೆ ನಾವು ಹೊಸಕೋಟೆಗೆ ನೋಡಿದ್ರೆ 6 ಗಂಟೆಗೆ ತೆಗ್ದವ್ರೆ ಮತ್ತೆ ಅಲ್ಲ ಅವ್ನು ಕಾಲೇಜ್ ಅವ್ರು ನಿದ್ದೆ ಬೇರೆ ಎಳೀತಾ ಇದ್ದಾರೆ ಇದರಲ್ಲಿ ಇದು ಮಾಡ್ಬೇಕು ಅಂತ ಅಷ್ಟಿಲ್ಲ ಸೊ ಅವ್ನು ಮನೋಜ್ ಹೋಗಿದ್ದಾನೆ ಟೋಕನ್ ಇಸ್ಕೊಳಕ್ಕೆ ಸೊ ಅವ್ನು ತೊಗೊಂಡಿದ್ದೆ ಇನ್ನೇನು ಬಿರಿಯಾನಿ ತೊಗೊಂಡಿದ್ದೆ ಸಿಕ್ತಿದೆ ಬದವೇ ಹೇಳೋದೇ ಮಾಡ್ತಾ ಹೋದ್ರೆ ಯಾವ ಬಿರಿಯಾನಿಗೆ ಬಂದಿದ್ದೀವಿ ಅಂತ ಆನಂದ್ ಬಿರಿಯಾನಿ ಆನಂದ್ ದಮ್ ಬಿರಿಯಾನಿಗೆ ಬಂದಿದ್ದೀವಿ ಎಲ್ಲ ಒಂದು ರೌಂಡ್ ಹೊಡೆದ್ವಿ ಇದೊಂದು ಟ್ರೈ ಮಾಡಿರಲಿಲ್ಲ ಆನಂದ್ ದಮ್ ಬಿರಿಯಾನಿ ಸೊ ಅದಕ್ಕೆ ಇಲ್ಲೇ ಬಂದಿದ್ದೀವಿ ನೋಡೋಣ ಹೇಗಿರುತ್ತೆ ಟೇಸ್ಟು ಏನು ಕತೆ ಅಂತ ಫಸ್ಟ್ ಟೈಮ್ ತಿಂತಾರದಿಲ್ಲ ನಾನು ಸಿ ಸೊ ಗೈಸ್ ಆಲ್ಮೋಸ್ಟ್ 2.5 ಅವರ್ ಆಗಿದೆ ಇವನು ಹೋಗಿ 1/2 ಅವರ್ ಆಗಿತ್ತು ಟೋಕನ್ ತೊಗೊಂಬರಕ್ಕೆ ಹೋಗಿ ಬಿರಿಯಾನಿ ಇಸ್ಕೊಂಬರಕ್ಕಂತ ಹೋದ ಅಲ್ಲಿ ಮಲ್ಕೊಂಬಿಟ್ಟಿದೆ ಇಲ್ಲ ನಾನು ಆಮೇಲೆ ಹಂಗಂತಲೇ ನಿಂತ್ಕೊಂಡು ಮಲ್ಕೊಂಡು ಹೋಗಿದ್ದೀನಿ ಅಲ್ಲಿ ಬಿರಿಯಾನಿ ನೋಡಾದ್ಮೇಲೆ ನಿದ್ದೆ ಹೋಯ್ತು ಸೊ ಇಲ್ಲಿ ನಮ್ಮ ಬಿರಿಯಾನಿ ಅದು ತಂದ್ಬಿಟ್ಟು ತಿನ್ನಕ್ಕೆ ಹಂಗೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟವನೆ ಹೊಟ್ಟೆ ಹಸಿಗಳು ಸ್ಟಮಕ್ ಹಂಗ್ರಿ ಇಂದ ಪೇನ್ ಪಾಪ ಹೆಂಗೆ ಏನು ಕತೆ ಹೇಳೋಣ ಲಾಗಲ್ಲಿ ಸ್ವಲ್ಪ ಡೀಟೇಲ್ಸ್ ಕೊಡೋಣ ಆಹಾ ಅವೆಲ್ಲ ಇಲ್ಲ ಎಲ್ಲೋದ್ರೂ ಫಸ್ಟ್ ಬ್ಯಾಟಿಂಗ್ ಫಸ್ಟ್ ವಿ ಆರ್ ನ್ಯೂ ಟು ವ್ಲಾಗ್ಸ್ ಅಯ್ಯೋ ಸೊ ಅದಕ್ಕೆ ಇಲ್ಲಿ ಹೆಂಗಿದೆ ಮಚ್ಚ ಆಗಿಲ್ಲ ಮಚ್ಚ ಹೇಳ್ಕೊಳ್ಳೋ ಅಷ್ಟೇನು ಇಲ್ಲ ಅದೇ 5 ಗಂಟೆಗಂತ ಇಕ್ಕಿದಾರಲ್ಲ ಅದಕ್ಕೆ ಜನ ಬರೋದು ಬೇರೆ ಏನು ಅಲ್ಲ ಟೇಸ್ಟ್ ಎಲ್ಲ ಅಷ್ಟೇನು ಇಲ್ಲ ನಿಮಗೇನು ಅನಿಸುತ್ತ ಅದು ಕಾಮನ್ ಅದು ಸ್ಮೆಲ್ ನೋಡು ಏನು ಬರ್ತಲ್ಲ ತಾನೆ ಕಾಮನ್ ಅದು ಯಾಕಂದ್ರೆ ಏನಂದ್ರೆ ಎಲ್ಲೂ ಸಿಗಲ್ವಲ್ಲ 5 ಗಂಟೆಗೆ ಬೆಳಗ್ಗೆ ಬೇಕಾನೆ ಸೊ ಅದೊಂದು ರೀಸನ್ಗೋಸ್ಕರ ಅಷ್ಟೇ ಬರ್ತಾರೆ ಜನ 5 ಗಂಟೆಗೆ ಸಿಗುತ್ತಪ್ಪ ಬಿರಿಯಾನಿ ಹೋಗ್ಬಿಡೋಣ ಅದಕ್ಕೋಸ್ಕರ ಎಲ್ಲ ಫ್ರೆಂಡ್ಸ್ ಎಲ್ಲ ಮೀಟ್ ಆಗ್ಬೋದು ಬೆಳಗ್ಗೆ ಮಾರ್ನಿಂಗ್ ರೈಡ್ ಆಗುತ್ತೆ ಸೊ ಅದಕ್ಕೋಸ್ಕರ ಮತ್ತೆ ಮೂವಿ ಬಗ್ಗೆ ಶೇರ್ ಮಾಡ್ತೀನಿ ಅಂದಿದ್ದಲ್ಲ ನಮ್ದು ಮಚ್ಚ ರಿವ್ಯೂ ಹೆಂಗಿತ್ತು ರಿವ್ಯೂ ರಿವ್ಯೂ ಏನ್ ಹೇಳ್ತೀಯಾ ನೀನೇನ್ ಹೇಳ್ತೀಯಾ ನನಗಂತೂ ನಿಜವಾಗ್ಲೂ ಫಸ್ಟ್ ಹಾಫಲ್ಲಿ ಚೆನ್ನಾಗಿದೆ ಅನಿಸ್ತು ಆ ಆ್ಯಕ್ಷನು ಇದೆಲ್ಲ ಸಗದಾಗಿತ್ತು ಒಳ್ಳೆ ಗ್ರಾಫಿಕ್ಸು ಅವ್ರು ಮಾಡಿದ್ದೆಲ್ಲ ನವ್ ಮಾಡ್ತಾವನು ಇವನು ಅಂದರೆ ಸ್ಟಾರ್ಟಿಂಗಲ್ಲಿ ಲೈಕ್ ಅವ್ರದ್ದು ಇಂಟ್ರೋ ಎಲ್ಲ ಇದೆಯಲ್ಲ ಅದು ಸಗದಾಗಿದೆ ಇಷ್ಟ ಆಯ್ತು ಅದು ಬಟ್ ಆಮೇಲೆ ಸೆಕೆಂಡ್ ಹಾಫಲ್ಲಿ ಲ್ಯಾಗ್ ಆ ಥರ ಇರೋಕ್ಕೆ ಸ್ಟಾರ್ಟ್ ಆಗೋದು ಬೋರ್ ಹೊಡಿತಾ ಇತ್ತು ತುಂಬ ನಿದ್ದೆ ಹೇಳಕ್ಕೆ ಸ್ಟಾರ್ಟ್ ಆಗೋಯ್ತು ಸೊ ಯಾವಾಗ ಆಗುತ್ತೆ ಮತ್ತು ಹಂಗೆ ಫಸ್ಟ್ ಹಾಫಲ್ ಅಷ್ಟೇ ಇಂಟರ್ವಲ್ ಯಾವಾಗ ಬರುತ್ತೆ ಇಂಟರ್ವಲ್ ಯಾವಾಗ ಬರುತ್ತೆ ಅಂತ ಕಾಯ್ಕೊಂಡಿದ್ದೆ ನಾನಂತೂ ನಿಜ ಹೇಳಬೇಕು ಅಂದರೆ ಆ ಥರ ಆಗೋಗಿತ್ತು ಈ ಕಡೆ ನಿದ್ದೆ ಬೇರೆ ನಿಂಗೆ ಹೆಂಗೆ ಅಷ್ಟು ನಾನು ಇಂಟ್ರೋಲ್ವರೆಗೂ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೆ ಅದಾದ್ಮೇಲೆ ಸೆಕೆಂಡ್ ಹಾಫಲ್ಲಾಗಿ ಮಲ್ಕೊಂಡ್ಬಿಟ್ಟೆ ನಿಜವಾಗ್ಲು ಹೇಳಬೇಕಂದ್ರೆ ಓಕೆ ಓಕೆ ಬೇಡ ಎಕ್ಸ್ಪೆಕ್ಟೇಷನ್ ಮಾಡಿದಷ್ಟೇನು ಇರಲಿಲ್ಲ ಅದಲ್ಲದೆ ಇವನು ಬೇರೆ 12 ಗಂಟೆಗೆ ಬುಕ್ ಮಾಡಿಬಿಟ್ಟು ಮಧ್ಯಾಹ್ನ ರಾತ್ರಿ ಶೋಗೆ
ಯಪ್ಪ ಸ್ವಾಮಿ ಹೋಗಿ ನೆಮ್ಮದಿಯಾಗಾದ್ರೆ ಮಲ್ಕೊಂಬೋದಾಗಿತ್ತು ಆ್ಯಕ್ಚುಲಿ. ಎಕ್ಸ್ಪೆಕ್ಟೇಷನ್ಸ್ ರಿಯಲಿ ಹರ್ಟ್ಸ್ ಬ್ರೋ. ಸೊ ಅದಕ್ಕೆ ನೀವು ಹೋಗ್ತಾ ಇದ್ರೆ ಮೂವಿಗೆ ತ್ರಿಬಲ್ ಆರ್ಗೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಬಿ. ತ್ರಿಬಲ್ ಆರ್ ಅಂತಲ್ಲ ಯಾವುದೇ ಮೂವಿ ಆಗಲಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗಲೇಬೇಡಿ, ಜಸ್ಟ್ ನಾರ್ಮಲಾಗಿ ಹೋಗಿ ಕ್ಯಾಶುವಲ್ ಆಗಿ. ಸೊ ಹಾಗೆ ವಾಚ್ ಮಾಡಿ ಎಂಜಾಯ್ ಮಾಡಿ. ಮತ್ತೆ ಸಿಗೋಣ ಗೈಸ್ ಇನ್ನೊಂದು ಗೈಸ್ ಇನ್ನೊಂದು ಯಾವ್ದಾರು ಈ ಥರ ತ್ರಿಪಲ್ ಆರ್ ಫೋರ್ ಆರ್ ಫೈವ್ ಆರ್ ಸಿಕ್ಸ್ ಬಂದರೆ ಸಿಗ್ತೀವಿ. ಸೊ ಇದು ತುಂಬಾ ಹೇಳೋದೇನೆಂದ್ರೆ ರಾಜಮೌಳಿಗೆ ಜೈ. ಫ್ರೀಯಾಗಿದ್ದಾಗ ಬನ್ನಿ, ಬಿರಿಯಾನಿ ತಿನ್ನೋಣ. ಇಷ್ಟೇ ರಿವ್ಯೂ, ಇದಕ್ಕಿಂತ ಜಾಸ್ತಿ ಕೊಡೋಕ್ಕೋಗಲ್ಲ. ಸೊ ಕೊನೆಗೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ನಾನಂತೂ ಟೆನ್ನಲ್ಲಿ ಒಂದು ಸೆವೆನ್ ಸೆವೆನ್ ಕೊಡ್ತೀನಿ ಅಷ್ಟೇ ಟೆನ್ನಲ್ಲಿ. ಅಯ್ಯೋ 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 ಯಾವ್ದು ಗುರು ಇವೆಲ್ಲ. ಈ ವಿಡಿಯೋ ತುಂಬ ಶಾರ್ಟ್ ಆಗಿರುತ್ತೆ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೊಂದು ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಸಿ ಯು, ಬಾಯ್ ಬಾಯ್ ಗೈಸ್, ಬಾಯ್ 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 ಫ್ರೆಂಡ್ಸ್.